ಇದು ವಿಷಯ. ಆ ಶಾರ್ವರಿ ಕಥೆಗೆ ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ನಾವೆಲ್ಲ ಒಂದಾಗಬೇಕು. ಅದಕ್ಕೆ ನಿಮ್ಮೆಲ್ಲರನ್ನೂ ಇಲ್ಲಿ ಕರೆಸಿದ್ದು. ಆ್ಯಂಡ್ ಬೈ ದ ವೇ, ಭೂಮಿ ಹುಟ್ಟಿರೋ ಸೀರೆನ ಸರ್ಪ್ರೈಸ್ ಅಂತ ಕಳಿಸಿದ್ದು ಶಿವನೇ. ದೃಷ್ಟಿಗೂ ಗಿಫ್ಟ್ ಮಾಡ್ದ, ಆದರೆ ದೃಷ್ಟಿ ಉಟ್ಕೊಂಡಿಲ್ಲ. ನನ್ನ ತಮ್ಮ ಆದಷ್ಟು ಬೇಗ ಹುಷಾರಾಗ್ತಾನೆ. ಖಂಡಿತ ಹುಷಾರಾಗ್ತಾರೆ. ಅಂಡ್ ಇವತ್ತು ನಾವೆಲ್ಲರೂ ಸೇರಿ ಒಟ್ಟಿಗೆ ಯುಗಾದಿ ಆಚರಿಸೋಣ, ಅದು ಶ್ರವಣ್ ಜೊತೆಲಿ. ಓಕೆ, ಇವ್ರು ಸಿಕ್ಕಿದ ಕ್ಷಣನೇ ನನಗೆ ದೀಪಾವಳಿ ಯುಗಾದಿ ಎಲ್ಲ. ಈ ಸಂತೋಷಕ್ಕೆ ಕಾರಣ ಆಗಿದ್ದು ನಿನಗೆ, ಶಿವುಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ. ಹೇ ಭೂಮಿ, ನಿನಗವನು ಗಂಡ ಆಗೋದಕ್ಕೆ ಮುಂಚೆ ನನಗವನ ತಮ್ಮ. ನಿನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ನನಗಿದೆ. ಅಲೋ ಕೊಕ್ರೆ, ನನ್ನ ಜೊತೆ ಮಾತಾಡಬೇಡ ಶಿವ, ದೊಡ್ಡ ಮನುಷ್ಯ ಆಗ್ಬಿಟ್ಟಲ್ಲ ನಿನೀಗ. ಬಂಗ್ಲೆಯಲ್ಲಿ ರಾಣಿಯಾಗಿದ್ದಿದ್ದು ನೀವು ಈ ಥರ ಬೀದಿಲಿ ಅಡ್ಡಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಮೇಡಮ್. ಅಟ್ಲೀಸ್ಟ್ ಕಾರಲ್ಲಿ ಕೂತ್ಕೊಳ್ಳಿ. ಇಲ್ಲ, ಆ ಭೂಮಿಗೆ ನನ್ನ ಮೇಲೆ ಭಯ ಕಮ್ಮಿ ಆಗಿದೆ. ಇಟ್ಸ್ ನಾಟ್ ಎ ಗುಡ್ ಸೈನ್. ಆ ಭೂಮಿ ಎಲ್ಲಿ ಹೋಗಿದ್ದಾಳೆ, ಶ್ರವಣ್ ಹೇಗೆ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ, ಇದೆಲ್ಲ ನನಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ನಾನು ಸುಧಾರಿಸ್ಕೊಳ್ಳಲ್ಲ. ಶಿವು ಕಾಲ್ ಮಾಡ್ತೀನಿ. ನೀವಿನ್ನೂ ಶಿವನ್ ನಂಬ್ತಾ ಇದ್ದೀರಾ ಮೇಡಮ್? ವಾಟ್ ಡು ಯು ಮೀನ್? ನನಗಂತೂ ನಂಬೋಕ್ಕಾಗ್ತಾ ಇಲ್ಲ. ಯಾಕೆ? ನಿನ್ನ ಸ್ಥಾನ ಜರುಗ್ತಿದೆ ಅಂತನ? ಶಿವನ ನಾನು ಎಲ್ಲ ರೀತಿಲೂ ಟೆಸ್ಟ್ ಮಾಡಿದ್ದೀನಿ. ಹಿ ಈಸ್ ಜೆನ್ಯೂನ್. ಆ್ಯಂಡ್ ಮೋರ್ ಓವರ್, ನಾನು ನಂಬಿರೋ ವ್ಯಕ್ತಿ ಮೇಲೆ ನಿನಗೆ ಅನುಮಾನ ಇದೆ ಅಂದರೆ ನಾನು ದಡ್ಡಿ ಅಂತ ತಾನೆ? ಹಾಗಲ್ಲ ಮೇಡಮ್. ಶಟ್ ಅಪ್. ಇನ್ ಹೇಗೆ ತುಂಬ ಲೀನಿಯನ್ಸ್ ತಗೋಬೇಡ ನವ್ಯ. ಯಾರನ್ನೇ ಆಗಲಿ ಜಾಸ್ತಿ ಪರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು. ಶಿವು ಬದಲಾಗಿದ್ದಾನ ಇಲ್ವಾ ಅಂತ ಪ್ರತಿ ಸಲ ಪರೀಕ್ಷೆ ಮಾಡಿದಾಗ್ಲೂ ಅವನು ಗೆದ್ದಿದ್ದಾನೆ, ನಾನು ಸೋತಿದ್ದೀನಿ. ಇನ್ನೂ ಅವನ ನಾನು ನಂಬಿಲ್ಲ ಅಂದರೆ ನನ್ನಂಥ ದಡ್ಡಿ ಯಾರೂ ಇರಲ್ಲ. ಶಿವನ್ ಇಟ್ಕೊಂಡು ಎಲ್ಲರನ್ನೂ ಇನ್ನಷ್ಟು ಆಟಾಡಿಸ್ಬೇಕು. ನಾನು ಇನ್ನೊಂದು ಸಲ ಶಿವು ಬಗ್ಗೆ ಮಾತಾಡಬೇಡ. ಸಾರಿ ಮೇಡಮ್. ಯುಗಾದಿ ದಿನ ನಾನು ನಿಮ್ಮ ಜೊತೆ ಇದ್ದೀನಿ ಅಂದರೆ ವರ್ಷ ಪೂರ್ತಿ ನಾನು ನಿಮ್ಮ ಜೊತೆನೇ ಇರ್ತೀನಿ. ಇಲ್ಲ ಇಲ್ಲ, ಬರೀ ವರ್ಷ ಅಲ್ಲ, ನನ್ನ ಆಯಸ್ಸು ಇರುವವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮನ್ನ ಬರೀ ನಾನು ಮಾತ್ರ ಅಲ್ಲ, ನಮ್ಮ ಪಾಪು ಕೂಡ ಮಿಸ್ ಮಾಡ್ಕೋತಾ ಇದೆ. ಶ್ರವಣ್, ಇದು ಆನಂದಕ್ಕ ಅಥವಾ ದುಃಖಕ್ಕ?
ನನಗೊಂದು ಅರ್ಥ ಆಗ್ತಿಲ್ಲ ಆದ್ರೆ ನಿಮ್ಮ ಕಣ್ಣಲ್ಲಿ ನೀರು ನೋಡಕ್ಕೆ ನನಗೆ ಆಗಲ್ಲ ಪ್ಲೀಸ್ ಶ್ರವಣ್ ಶ್ರವಣ ಆದಷ್ಟು ಬೇಗ ಹುಷಾರಾಗಿ ನೀನ್ ಜಾಸ್ತಿ ಯೋಚನೆ ಮಾಡಿದ್ರೆ ನಿನ್ ಹೊಟ್ಟೆಲಿರೋ ಮಗು ಪ್ರಾಬ್ಲಮ್ ಆಗುತ್ತೆ ಹೌದು ಆದ್ರೆ ಆ ಶಾರ್ವರಿ ಇವತ್ತಿಂದ ಬೇವೆಲ್ಲ ಅವಳಿಗೆ ಬೆಲ್ಲ ಮಾತ್ರ ನಮ್ಗೆ ಓಕೆ ಜಾನು ಅವಳಿಗೆ ಸಿಗೋ ಬೇವು ವಿಷ ಆಗಿರ್ಬೇಕು ನಮ್ ಎಲ್ರ ಜೀವನನ ಈ ಮಟ್ಟಕ್ಕೆ ತಂದಿದ್ದ ಅವಳಿಗೆ ನೆಮ್ಮದಿ ಇರ್ಬಾರ್ದು ಆ ವಿಷಯ ನನಗ್ ಬಿಡು ಇನ್ ಮುಂದೆ ಇದೆ ಅವಳಿಗೆ ಮಾರಿ ಹಬ್ಬ ನಾನು ಹೇಳೋ ಕೆಲಸನ ಮಾಡ್ತಾ ಹೋದ್ರೆ ಸಾಕು ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜವಾಬ್ದಾರಿ ನಂದು ನಿಮ್ ಕಣ್ಣಲ್ಲಿ ನೀರು ತರಿಸಿದಾಳಲ್ಲ ಅದಕ್ಕೆ ಉತ್ತರ ಕೊಡ್ಲೇಬೇಕು ಕೊಡೋ ಹಾಗ ನಾನು ಮಾಡ್ತೀನಿ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತೀನಿ ಆ ಕ್ಷಣ ಬೇಗ ಬರುತ್ತೆ ಈಗ ಪೂಜೆಗೆ ಹೋಗೋಣವಾ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಹರುಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲು ಜೀವ ಕಳೆ ಜೀವಕ್ಕಿದು ಹೂವ ಕಳೆ ಎಲ್ಲರಿಗೂ ಇವತ್ತು ನಾನು ಬೇವು ಬೆಲ್ಲ ಕೊಡ್ತೀನಿ ಜೀವಕ್ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಜಾನು ಬೆಲ್ಲ ಜಾಸ್ತಿನೇ ಕೊಟ್ಟಿದೀಯ ಈಗಾಗ್ಲೇ ಆ ಶಾರ್ವರಿ ನಿಮ್ ಜೀವನದಲ್ಲಿ ಸಾಕಷ್ಟು ಬೇವು ತುಂಬಿದಾಳಲ್ಲ ನಾನು ಅದನ್ನ ಸಮ ಮಾಡ್ತಿದ್ದೀನಿ ಆಕ್ಚುಲಿ ಇವತ್ತು ಹಬ್ಬ ಅಲ್ವಾ ನಿಮ್ಮೆಲ್ರಿಗೂ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಸ್ತಿದೆ ಏನ್ ಕೊಡ್ಲಿ ಹಾಸ್ಪಿಟ್ಲ್ ವಾಪಸ್ ಬರ್ಬೇಕು ಕೊಡಿಸ್ತೀಯ ಅವಳು ಹೇಗ್ ನಮ್ಮಿಂದ ಕಿತ್ಕೊಂಡ್ಲು ಹಾಗೆ ವಾಪಸ್ ಕಿತ್ಕೋಬೇಕು ಅನ್ನೋದು ಜಾನು ಅವ್ರ ಐಡಿಯಾ ಆ ಪ್ಲಾನ್ ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿ ಇದೆ ಶಾರ್ವರಿ ಹುಚ್ಚಿಯಾಗಿ ಓಡಾಡ್ಬೇಕು ಹಾಗ್ ಮಾಡ್ಬೇಕು ಜಾನು ನಾವು ಡನ್ ನಿಮ್ ಎಲ್ಲ ಆಸೆಗಳು ಈಡೇರುತ್ತೆ ತಥಾಸ್ತು ಶಾರ್ವರಿನ ಕಾಲ್ ಮಾಡ್ತಾ ಇದ್ದಾಳೆ ಏನು ಅಂತ ಕೇಳ್ಕೊಂಡ್ ಬರ್ತೀನಿ ಹಲೋ ಮೇಡಮ್ ಏನಾಯ್ತು ಅಂತ ಅಪ್ಡೇಟ್ ಮಾಡ್ಬೇಕು ಅಲ್ವಾ ಶಿವು ನೀನು ಇಲ್ಲ ವಿಷಯನೂ ಇಲ್ಲ ಅಂದ್ರೆ ಹೇಗೆ ಅದು ಮೇಡಮ್ ಹುಡುಕಿದೀನಿ ಎಲ್ಲರೂ ಇಲ್ಲೇ ಇದಾರೆ ಸಿಕ್ಕಿದಾರ ಹಾ ಮೇಡಮ್ ಲೊಕೇಶನ್ ಶೇರ್ ಮಾಡ್ತೀನಿ ಬೇಗ ಬಂದ್ಬಿಡಿ ಎಸ್ ಈಗಲೇ ಬರ್ತೀನಿ ನೋಡಿದ್ಯಾ ಇದು ಇದು ಶಿವು ಅಂದ್ರೆ ಯಾವುದೇ ಕೆಲಸ ಕೊಟ್ಟರು ಅದನ್ನ ಮಾಡ್ತಾನೆ ಅದಕ್ಕೆ ಅವನನ್ನ ನಂಬಿದ್ದೀನಿ ಬಾ